ಫ್ರೆಂಡ್ಸ್, ನಿಮಗೆ ಕನ್ನಡ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಕ್ಷಯ ತೃತೀಯದಂದು ಹೇಗೆ ಪೂಜೆ ಮಾಡಿದರೆ ನಿಮ್ಮನ್ನು ಅದೃಷ್ಟ ಹುಡುಕಿಕೊಂಡು ಬರುವುದೆಂಬ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಅಕ್ಷಯ ತೃತೀಯವನ್ನು ವೈಶಾಖ ತಿಂಗಳ ಶುಕ್ಲ ಪಕ್ಷದ ತೃತೀಯದಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಮತ್ತು ಈ ಹಬ್ಬವು ಸಂಪತ್ತಿನ ಬೆಳವಣಿಗೆಗೆ ಮತ್ತು ಸಂತೋಷ ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ. ಇದು ವರ್ಷದ ಅತ್ಯಂತ ಶುಭ ಸಮಯ ಎಂದು ಪರಿಗಣಿಸಲಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಈ ದಿನ ಯಾವುದೇ ಶುಭ ಕಾರ್ಯವನ್ನು ಪಂಚಾಂಗವನ್ನು ನೋಡದೆ ಅಥವಾ ಯಾವುದೇ ಶುಭ ಸಮಯವನ್ನು ತೆಗೆದುಕೊಳ್ಳದೆ ಮಾಡಬಹುದು ಎಂದು ನಂಬಲಾಗಿದೆ. ಈ ಬಾರಿ ಅಕ್ಷಯ ತೃತೀಯ ಶುಭ ಯೋಗದಲ್ಲಿರುವುದರಿಂದ ಈ ದಿನ ಸಂಪತ್ತನ್ನು ಹೆಚ್ಚಿಸಲು ನಾವು ಕೆಲವು ಕ್ರಮಗಳನ್ನು ಪ್ರಯತ್ನಿಸಿದರೆ ನಾವು ಅಕ್ಷಯ ಫಲವನ್ನು ಪಡೆಯುತ್ತೇವೆ. ಈ ಬಾರಿ ಅಕ್ಷಯ ತೃತೀಯವನ್ನು ಅತ್ಯಂತ ಶುಭ ಯೋಗದಲ್ಲಿ ಆಚರಿಸಲಾಗುವುದು. ಈ ದಿನ ಸರ್ವಾರ್ಥ ಸಿದ್ಧ ಯೋಗ ಮತ್ತು ಮಾನಸ ಯೋಗ ರಚನೆಯಾಗುತ್ತಿದೆ. ಇವುಗಳನ್ನು ಬಹಳ ಶುಭ ಯೋಗವೆಂದು ಪರಿಗಣಿಸಲಾಗುತ್ತದೆ. ಈ ಯೋಗಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮೂಲಕ ಅಥವಾ ದಾನ ಮಾಡುವ ಮೂಲಕ ನಮಗೆ ವಿಶೇಷ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಸರ್ವಾರ್ಥ ಸಿದ್ಧ ಯೋಗ ಎಂದರೆ ಮದುವೆ, ಮನೆ ಪ್ರವೇಶ, ಭೂಪೂಜೆ ಮತ್ತು ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಕೆಲಸವನ್ನು ಈ ದಿನ ಯಾವುದೇ ಮುಹೂರ್ತವಿಲ್ಲದೆ ಮಾಡಬಹುದು. ಇದಲ್ಲದೆ ಲಕ್ಷ್ಮೀ ದೇವಿಗೆ ಮೀಸಲಾಗಿರುವ ಈ ಹಬ್ಬವನ್ನು ಶುಕ್ರವಾರ ಆಚರಿಸಲಾಗುತ್ತಿದೆ. ಲಕ್ಷ್ಮೀ ದೇವಿಯ ಪೂಜೆಗೆ ಶುಕ್ರವಾರವೂ ಸಮರ್ಪಿಸಲಾಗಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪ್ರಾಮಾಣಿಕ ಹೃದಯದಿಂದ ಸ್ಮರಿಸುವ ಮೂಲಕ ನಿಮಗೆ ಅಕ್ಷಯ ಫಲ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು 11 ಬಿಳಿ ಬಣ್ಣದ ಕವಡೆ ಚಿಪ್ಪುಗಳನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜಾ ಸ್ಥಳದಲ್ಲಿ ಇರಿಸಿ ಮತ್ತು ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ನಂತರ ಅದನ್ನು ಪೂಜಿಸುವ ಮೂಲಕ ನಿಮ್ಮ ಪೂಜಾ ಸ್ಥಳದಲ್ಲಿ ಇರಿಸಿ. ಇದನ್ನು ಮಾಡುವುದರಿಂದ ಹಣವು ನಿಮಗೆ ಮನೆಯಲ್ಲಿ ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮೇಲೆ ಸಂತೋಷಗೊಳ್ಳುತ್ತಾಳೆ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಖ್ಯಾತಿ, ಸಮೃದ್ಧಿ ಮತ್ತು ಗೌರವ ಸಿಗುತ್ತದೆ. ಲಕ್ಷ್ಮೀ ದೇವಿಗೆ ಮತ್ತೊಂದು ಅತ್ಯಂತ ಪ್ರಿಯವಾದ ವಸ್ತುವೆಂದರೆ ತೆಂಗಿನಕಾಯಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅಕ್ಷಯ ತೃತೀಯ ದಿನದಂದು ತೆಂಗಿನಕಾಯಿಗೆ ಸಂಬಂಧಿಸಿದ ಈ ಪರಿಹಾರಗಳು ತೆಗೆದುಕೊಳ್ಳುವುದರಿಂದ ನಿಮ್ಮ ಮನೆಗೆ ಸಂಪತ್ತು ಬರುತ್ತದೆ. ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯ ಮುಂದೆ ಕಳಶವನ್ನು ಇಟ್ಟು ಅದರ ಮೇಲೆ ಏಕಾಕ್ಷಿ ತೆಂಗಿನಕಾಯಿಯನ್ನಿಟ್ಟು ಪೂಜಿಸಿ. ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತೋಷ ಹೊಂದುತ್ತಾಳೆ ಮತ್ತು ನೀವು ಬಯಸಿದ ಫಲಿತಾಂಶವನ್ನು ಪಡೆಯುತ್ತೀರಿ. ಇದೇ ರೀತಿಯ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಕನ್ನಡ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.